ನರೇಂದ್ರ ಮೋದಿಯವರು ಮತ್ತು ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಬೇಕು, ಇಲ್ಲಾಂದ್ರೆ ಅದೇ ಡಾಂಬರ್ ಫ್ಯಾಕ್ಟರಿ ಆ ಸಿದ್ದರಾಮಯ್ಯ ಮತ್ತೆ ನರೇಂದ್ರ ಮೋದಿ ಬಂದು ಹಾಕಿ 23ನೇ ತಾರೀಕಿಗೆ ನಾನು ಹೇಳ್ತೀನಿ. ಇವತ್ತು ಬಹಳ ದುಃಖಕರ, ಕೆಲವು ಪ್ರಜಾಪ್ರತಿನಿಧಿಗಳು ಬಂದರೆ ಬಂದವರು ನಿಮಗೆ ಹೋರಾಟಕ್ಕೆ ಜಯವಾಗಲಿ ಅಂತ ಅಲ್ಲಿಂದ ಅಲ್ಲಿಗೆ ಓಡೋದು. ಅದೇ 5 ನಿಮಿಷಕ್ಕೆ ಮನಸ್ಸಿನ ಎಲ್ಲ ತಿರುಗಂತ ಕೊಟ್ಟಿರತಕ್ಕಂಥ ಬೀದುಗಳಿದಾವೆ. ಅವೇನಪ್ಪ ಅಂತಂದ್ರೆ 3 108 ಕೇಸ್ಗಳು ಮತ್ತೆ 4 109 ಕೇಸ್ಗಳು. ದಯವಿಟ್ಟು ನಾವೆಲ್ಲ ಕೇಳೋದಿಷ್ಟೇ, ನೀವೆಲ್ಲರೂ ಪ್ರತಿಯೊಬ್ಬರು ಲೀಡರ್ ಆಗ್ಬೇಕು. ನಮಸ್ಕಾರ ವೀಕ್ಷಕರೇ, ಕೇಳಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನರೇಂದ್ರ. ಗಡಿನಾಡಲ್ಲಿ ಮತ್ತೊಂದು ಹೋರಾಟ. ಈ ಹಿಂದೆ ಅಕ್ರಮ ಗಡಿಗಾರಿಕೆ ವಿರುದ್ಧ ನಡೆದಂಥ ಭಾರೀ ಹೋರಾಟದ ಮಾದರಿಯಲ್ಲಿ ಡಾಂಬರ್ ಹೋರಾಟ. ಏನಿದು ಜನರ ನಿಧಿಗಳಿಸಿರುವಂತಹ ಡಾಂಬರ್ ಕಾರ್ಖಾನೆ? ಬನ್ನಿ, ನರೇಂದ್ರ ಮೋದಿಯವರು ಮತ್ತು ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಬೇಕು, ಇಲ್ಲಾಂದ್ರೆ ಅದೇ ಡಾಂಬರ್ ಫ್ಯಾಕ್ಟರಿ ಆ ಸಿದ್ದರಾಮಯ್ಯ ಮತ್ತೆ ನರೇಂದ್ರ ಮೋದಿ ಬಂದು ಹಾಕಿ 23ನೇ ತಾರೀಕಿಗೆ ನಾನು ಹೇಳ್ತೀನಿ. ಇವತ್ತು ಬಹಳ ದುಃಖಕರ, ಕೆಲವು ಪ್ರಜಾಪ್ರತಿನಿಧಿಗಳು ಬಂದರೆ ಬಂದವರು ನಿಮಗೆ ಹೋರಾಟಕ್ಕೆ ಜಯವಾಗಲಿ ಅಂತ ಅಲ್ಲಿಂದ ಅಲ್ಲಿಗೆ ಓಡೋದು. ಅದೇ 5 ನಿಮಿಷಕ್ಕೆ ಮನಸ್ಸಿನ ಎಲ್ಲ ತಿರುಗಂತ ಕೊಟ್ಟಿರತಕ್ಕಂಥ ಬೀದುಗಳಿದಾವೆ. ಅವೇನಪ್ಪ ಅಂತಂದ್ರೆ 3 108 ಕೇಸ್ಗಳು ಮತ್ತೆ 4 109 ಕೇಸ್ಗಳು. ದಯವಿಟ್ಟು ನಾವೆಲ್ಲ ಕೇಳೋದಿಷ್ಟೇ, ನೀವೆಲ್ಲರೂ ಪ್ರತಿಯೊಬ್ಬರು ಲೀಡರ್ ಆಗ್ಬೇಕು. ಹೋರಾಟಗಾರರಾಗಿರ್ತಕ್ಕಂಥ ತಾಳು ಗ್ರಾಮಸ್ಥರಾದ ಕಾಲುಭ ಅವರಿಗೆ ನಮಸ್ಕಾರ. ಕಾಲುಭ ಅವರೇ, ಇಷ್ಟು ನೀವು ಹೋರಾಟ ಮಾಡಿರ್ತಕ್ಕಂಥದ್ದು ಮತ್ತೆ ಮುಂದಿನ ರೂಪರೇಷೆಗಳು ಏನು ತಿಂತೀರಿ? ಈಗ ಸುಮಾರು ಈಗ ಸೆಪ್ಟೆಂಬರ್ ತಿಂಗಳಿಗೆ 1 ವರ್ಷ ಕಳೀತಾ ಬಂದಿದೆ ಡಾಂಬಾರ್ ಹೋರಾಟ ಅಂತೇಳಿ. ಡಾಂಬಾರ್ ಹೋರಾಟ ಸುಮಾರು ಸತತವಾಗಿ 1970 ಕೂಡ ಜಿಂದಾಲ್ನ ವಿಜಯನಗರದ ಉಕ್ಕು ಕರ್ನಾಟಕದ ಹಕ್ಕು ಅಂತೇಳಿ ಸುಮಾರು ಸೈಕಲ್ ಜಾಥಾ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಹೋರಾಟಗಳನ್ನ ಮಾಡ್ಕೊತ ಇವತ್ತು ಆತ ಹೋರಾಟದ ನಮ್ಮ ಬೇಡಿಕೆ ಏನಾಗುತ್ತೆ ಅಂದರೆ, ಇಲ್ಲಿ ನಮ್ಮ ಸಂಡೂರು ಭಾಗದಲ್ಲಿ ಅದು ವಿಜಯನಗರದ ಉಕ್ಕು ಕರ್ನಾಟಕದ ಹಕ್ಕು ಮತ್ತು ಆ ಭಾಗದಲ್ಲಿ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆ ಬೇಕಂತೇಳಿ ಹೋರಾಟ ಮಾಡಿದಂತಕ್ಕಂಥ ಇತಿಹಾಸ ನಮ್ಮ ಸಂಘಟನೆಗಿದೆ. ಅದ್ರ ಬಹಳ ಮುಖ್ಯವಾಗಿ ಅದು ಬದಲಾಗಿ ಅವತ್ತಿಗೆ ಸರ್ಕಾರಿ ಸ್ವಾಮ್ಯದ ಉಕ್ಕು ಕಾರ್ಖಾನೆ ಬರೋ ಬದಲಾಗಿ ಇವತ್ತು ತುಕ್ಕು ಹಿಡಿದಂಥ ಒಂದು ಜಿಂದಾಲ್ ಕಾರ್ಖಾನೆ ಬಂತು. ಅದು ಖಾಸಗಿ ಕಾರ್ಖಾನೆ, ಅದು ಇವತ್ತು ಆ ಕಾರ್ಖಾನೆ ಇವತ್ತು ನಾವು ಅಂಥ ಕಾರ್ಖಾನೆಗಳು ಬೇಕು ಅಂತೇಳಿ ಹೋರಾಟ ಮಾಡಿದಂಥದ್ದು ನಾವೇ. ಅಂದರೆ ಇವತ್ತು ಪರಿಸರ ನಾಶಕವಾದಂಥ ಒಂದು ಕಾರ್ಖಾನೆ ಬರುತ್ತೆ ಅಂತ ಹೇಳ್ಬೇಕಾದ್ರೆ ನಾವು ಅದನ್ನು ವಿರೋಧ ಮಾಡ್ತೀವಿ, ಸಹಜವಾಗಿ ವಿರೋಧ ಮಾಡ್ತೀವಿ. ಬೇರೆ ಬೇರೆ ಪರಿಸರ ನಾಶಕವಾದಂಥ ಯಾವುದೇ ಕಾರ್ಖಾನೆಗಳು ಬರಲಿ ನಾವು ವಿರೋಧವಾಗಿ ಮಾತಾಡ್ತೀವಿ. ಯಾಕಂದ್ರೆ ಸತತವಾಗಿ 1 ವರ್ಷ ಇವತ್ತು ಹೋರಾಟ ಮಾಡಿದ್ದೀವಿ ರೀತಿಯಾಗಿ. ಮತ್ತು ಈಗ ಸತತವಾಗಿ ಕಳೆದ ಸೆಪ್ಟೆಂಬರ್ 27ನೇ ತಾರೀಕಿಗೆ ಭಗತ್ ಸಿಂಗ್ ಜನ್ಮ ದಿನಾಚರಣೆ ಇತ್ತು. ಅದೇ ಸಂದರ್ಭದಲ್ಲಿ ತೋಳೂರು ಗ್ರಾಮ ಪಂಚಾಯತಿ ಮುಂದೆ ಇಡೀ ನಾಗರಿಕ ಸಮುದಾಯ ಏನಿದೆ, ಆ ನಾಗರಿಕ ಸಮುದಾಯ ಸುಲ್ತಾನ್ಪುರ ಗ್ರಾಮ, ಕುಡ್ತಿನಿ ಗ್ರಾಮ, ತಾಳೂರು, ಒಡ್ಡು, ತೋಳೂರು ಗ್ರಾಮದಂತ ಸುಮಾರು 1000 ಯುವಜನರು, ಮಹಿಳೆಯರು, ವೃದ್ಧರು ಕೂಡ ಇವತ್ತು ಆ ಹೋರಾಟದಲ್ಲಿ ಭಾಗವಹಿಸಿ ಸುಲ್ತಾನ್ಪುರದಲ್ಲಿ ಏನು ಅಲ್ಲಿ ಸ್ಥಾಪನೆ ಆಗಿದೆ ಡಾಂಬಾರ್ ಕಾರ್ಖಾನೆ, ಆ ಒಂದು ಡಾಂಬಾರ್ ಕಾರ್ಖಾನೆಗೆ ಒಂದು ಪರವಾನಿಗೆ ನೀಡಬಾರ್ದು ಅಂಥೇಳಿ ಇಡೀ ಒಂದು ತೋಣಗಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರೋಂಥ ಸುಲ್ತಾನ್ಪುರ ಗ್ರಾಮಕ್ಕೆ ಆ ಒಂದು ಪ್ರದೇಶದಲ್ಲಿ ನಿರ್ಮಾಣ ಮಾಡಬಾರ್ದು ಅಂತೇಳಿ ಡಾಂಬಾರ್ ಫ್ಯಾಕ್ಟ್ರಿಗೆ ನಾವು ಪರವಾನಿಗೆಯನ್ನು ನೀಡಬಾರ್ದು ಅಂತೇಳಿ ಹೋರಾಟ ಮಾಡಿದ್ವಿ. ಆ ಹೋರಾಟ ಮಾಡಿದ ಸಂದರ್ಭದಲ್ಲಿ, ಯಾಕಂದರೆ ನಾನು ಇದರ ಅನುಭವಗಳು ಮತ್ತು ಅಲ್ಲಿ ಯಾವುದೋ ಹೋರಾಟ ನೀವು ಪ್ರಶ್ನೆ ಮಾಡಿದ್ದೀರಿ, ಆ ಒಂದು ಆ ಪ್ರಶ್ನೆಗಳಿಗೆ ನಾನು ನೇರವಾದಂಥ ಉತ್ತರ ಕೊಡ್ತಾ ಇದ್ದೀನಿ. ಯಾಕಂದರೆ ಉಡುಪಿ ಭಾಗದಲ್ಲಿ ಇಡೀ ಯುವಜನ ಸಮುದಾಯ, ಮಹಿಳೆಯರು ಹಾಗೂ ವೃದ್ಧರು, ಎಲ್ಲ ನಾಗರಿಕ ಸಮುದಾಯ ಮತ್ತು ತೋಣಲ್ ಭಾಗದ ಯುವಕರು, ಸುತ್ತಮುತ್ತ ಹಳ್ಳಿಗಳಲ್ಲಿ ಬಂದಕ್ಕಂಥ ಹೋರಾಟಗಾರರು ಇವತ್ತು ಸತತವಾಗಿ 1 ವರ್ಷದಿಂದ ಇವತ್ತು ಹೋರಾಟ ಮಾಡ್ತಾ ಬಂದಿದ್ದೀವಿ.
ಹೋಗಿದ್ದೀನಿ. ಆ ಓಟದಲ್ಲಿ ಕಂಡ ಅನುಭವಗಳು ಹೇಳೋದಾದರೆ, ಅಲ್ಲಿ ಅವತ್ತು ಸೆಪ್ಟೆಂಬರ್ 27 ತಾರೀಕಿಗೆ ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಯುವಕರು ಸೇರಿ ಹೋರಾಟ ಮಾಡಿದರು. ಆ ಮಾಡುವಂಥ ಹೋರಾಟದಲ್ಲಿ ಅಲ್ಲಿ ಏನಾಯಿತು, ರಾತ್ರಿ ಎಲ್ಲ ಸರ್ಕಲ್ಇನ್ಸ್ಪೆಕ್ಟರ್ಗಳು, DYSPಗಳು ಮತ್ತು DC ಗಮನಕ್ಕಿದೆ, ಎಲ್ಲರೂ ಕುತಂತ್ರ ನಡೆಸಿ ರಾತ್ರಿ 12 ಮಧ್ಯರಾತ್ರಿ 12 ಎಲ್ಲ ಸೇರಿಸಿ ಅಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ಅಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿ ಆ ವಿಡಿಯೋಗಳನ್ನ ನೋಡಿ 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 ಒಂದು ಎರಡು ಗುಂಪುಗಳನ್ನಾಗಿ ಮಾಡಿ, ಅಂದರೆ ಅಲ್ಲಿ ಹೋರಾಟ ಮಾಡತಕ್ಕಂಥ ಎಲ್ಲ ಮುಖಂಡರನ್ನೆಲ್ಲ ಪತ್ತೆ ಮಾಡಿ ಅದರ ಲಿಸ್ಟನ್ನು ಮಾಡಿ ಕೇಸ್ ಹಾಕಿದ್ದಾರೆ. ಸುಮಾರು ಒಂದು 30-35 ಜನ ಮೇಲೆ ಕೇಸ್ ಹಾಕಿದ್ದಾರೆ. ಕೇಸ್ ಹಾಕಿದ ನಂತರದಲ್ಲಿ ಅಲ್ಲಿ ಮತ್ತೆ ಕುಡ್ತಿಯಲ್ಲಿ ಗ್ರಾಮಸ್ಥರನ್ನ ತೋಣಗಲ್ಲು ಮತ್ತೆ ತೋಣಗಲ್ಲು ಮಾತ್ರ ಬಿಟ್ಟು, ತೋಣಗಲ್ಲು ಸುತ್ತಮುತ್ತ ಹಳ್ಳಿಗಳ ಯುವಕರನ್ನ ಬಿಟ್ಟು ಮಾತ್ರ 30-35 ಜನಕ್ಕೆ ಹಾಕಿದ್ದಾರೆ. ಅಂದರೆ ಆ ಹೋರಾಟದಲ್ಲಿ ಯಾರೂ ಭಾಗವಹಿಸಿದ್ದಿಲ್ಲ. ಮತ್ತೆ ಮುಖ್ಯವಾಗಿ ಕೇಸ್ಗಳಾಗಿದೆ, ಯಾವ ಕೇಸು, ಕೊಲೆ ಯತ್ನಗಳು ಮತ್ತೆ ರೇಪ್ ಅಟೆಂಪ್ಟು ಅಂತ ಸುಮಾರು ಸೆಕ್ಷನ್ಗಳಲ್ಲಿ ಕೇಸ್ ಹಾಕಿದ್ದಾರೆ. ಅಲ್ಲಿ ಕೇಸ್ ಹಾಕಿದವರು, ಅಲ್ಲಿ ಜಗಳ ಎಬ್ಸಿತ್ತು, ಸಿಂಧಾಲ್ ಕಾರ್ಖಾನೆ ಗುತ್ತಿದ್ದಾರೆ, ಜಗಳ ಎಬ್ಸಿತ್ತು ಅಲ್ಲಿ ಗುತ್ತಿಗೆದಾರರು, ಅಂದರೆ ಗುಂಪನ್ನು ಕರ್ಕೊಂಬಂದಿದ್ದಾರೆ. ಅಲ್ಲಿ ಗುತ್ತಿಗೆದಾರನ ತಮ್ಮ ಕೂಲಿ ಕಾರ್ಮಿಕನ ಕರ್ಕೊಂಬಂದು ನಮಗೆ ಡಾಂಬರ್ ಫ್ಯಾಕ್ಟ್ರಿ ಬೇಕಂತೇಳಿ ಒಂದು ಗುಂಪನ್ನು ರ್ಯಾಲಿ ತೊಗೊಂಬಂದಿದ್ದಾರೆ. ಡಾಂಬರ್ ಫ್ಯಾಕ್ಟ್ರಿ ಬೇಡ ಅಂತೇಳಿ ಒಂದು ಗುಂಪಲ್ಲಿ ಹೋರಾಟ ಮಾಡಬೇಕಾದ್ರೆ ಅದನ್ನು ಎರಡೂ ಗುಂಪುಗಳ ಮಧ್ಯದಲ್ಲಿ ಜಗಳ ಮಾಡಬೇಕಂತೇಳಿ ಉದ್ದೇಶವಾಗಿಟ್ಕೊಂಡೇ ಜಿಂದಾಲ್ ಸಂಸ್ಥೆ ಒಂದು ಆಡಳಿತ ಮಂಡಳಿ ಹೇಳಿದರೆ ಒಂದು 3ನೇ ದರ್ಜೆ ಕೆಲಸ, ಅಂದರೆ 3rd class ಕೆಲಸವನ್ನು ಇವತ್ತು ಆ ಸಂಸ್ಥೆ ಮಾಡಿದೆ. ನಂತರದಲ್ಲಿ ಏನಾಯಿತು, ಕಳೆದ ಆವಾಗ ಏನು ಕೇಸ್ ಆಗಿದ್ವು, ಆ ಕೇಸಲ್ಲಿ ಇರ್ತಕ್ಕಂಥ ವಿನಾಕಾರಣವಾಗಿ ಇವತ್ತು ಅದನ್ನು ಒಂದು ಸುಮಾರು ಅದರ 8 ರಾತ್ರಿ ಪೊಲೀಸರು ಅವ್ರ ಮನೆಗೆ ನುಗ್ಗಿ ಬೂಟ್ಗಾಲಿಂದ ಅವ್ರ ಮನೆಗಳನ್ನ ನುಗ್ಗಿ ಅಪ್ಪ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಅವರೇನು ಕೊಲೆ ಮಾಡಿಲ್ಲ ಮತ್ತು ಅತ್ಯಾಚಾರ ಯತ್ನಕ್ಕೆ ಯಾವುದೇ ರೀತಿ ಒಂದು ಆಕ್ರಮಣಕಾರಿಯಾದಂಥ ಒಂದು ಏನು ಯಾವುದೇ ಕೇಸಲ್ಲಿ ಯಾವುದೇ ಒಂದು ಹೋರಾಟದಲ್ಲಿ ಮಾತ್ರ ಭಾಗವಹಿಸಿದ್ದಕ್ಕೆ ಮಾತ್ರವಾಗಿ ಇವತ್ತು ಕೇಸನ್ನು ಹಾಕಿದ್ದಾರೆ. ನಂತರದಲ್ಲಿ ಉಡ್ನಿ ಭಾಗದಲ್ಲಿ ತೋಣಗಲ್ಲಲ್ಲಿ ಕ್ರಮೇಣವಾಗಿ ಹೋರಾಟ ಕಡಿಮೆ ಮಾಡ್ತಾ ಬಂದು ಅಲ್ಲಿ ಜನರಿಗೆ ಯಾವ ರೀತಿ ಮನೋಭಾವನೆ ಬಂದ್ಬಿಟ್ಟು ಅಂತ ಹೇಳಿದ್ರೆ, ಈ ಹೋರಾಟದಲ್ಲಿ ಭಾಗವಹಿಸಿದ್ರೆ ಮತ್ತೆ ನಮ್ಮ ಮೇಲೆ ಕೇಸ್ ಬರುತ್ತೆ, ಮತ್ತೆ ನಮ್ಮ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಜನ ಸಮುದಾಯಕ್ಕೆ ನಮ್ಮ ಮನೆಯವರ ಒತ್ತಡದಿಂದ ಇವತ್ತು ಅಲ್ಲಿ ಹೋರಾಟ ಸ್ತಬ್ಧ ಆಗಿರ್ಬೋದು. ವಿನಾಕಾರಣವಾಗಿ ಹೋರಾಟ ಮತ್ತೆ ಮುಂದುವರಿತದೆ. ಕಾಲುಬೋರೆ, ಆ ಭಾಗದ ಜನಪ್ರತಿನಿಧಿಗಳು, ಜಿಲ್ಲಾಡಳಿತ, ಸರ್ಕಾರ ಈ ಡಾಂಬರ್ ಕಾರ್ಖಾನೆ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಾಗಲಿ ಅಥವಾ ಸ್ಪಂದನೆ ಏನಾದರೂ ಮಾಡಿದೆಯಾ? ಸರ್ಕಾರ ನಮಗೆ ಗೊತ್ತಿರೋಂಗೇನೇ ಇವತ್ತು ಸುಮಾರು ಈಗ ರಾಜ್ಯ ಸರ್ಕಾರ, ಇಡೀ ರಾಜ್ಯದ ಜನತೆ ರಾಜ್ಯ ಸರ್ಕಾರ ಯಾವ ರೀತಿ ತನ್ನ ಕಾರ್ಮಿಕ ವಿರೋಧಿ ನೀತಿಗಳಾಗಿರ್ಬೋದು, ಕಾರ್ಮಿಕರ ಮತ್ತು ಯುವಜನರ ಪರವಾಗಿ ಯಾವುದೇ ಸರ್ಕಾರಗಳು ಇಲ್ಲ. ಭಾಳ ಮುಖ್ಯವಾಗಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ಕಾರ್ಮಿಕ ವಿರೋಧಿ ನೀತಿಗಳನ್ನ ಅನುಸರಿಸ್ತಾ ಇದೆ ಒಂದು, ಮತ್ತು ಮುಖ್ಯವಾಗಿ ಅಹಿಂದ ಅಂಥೇಳಿ ಅಧಿಕಾರಕ್ಕೆ ಬಂದಂಥ ಸಿದ್ದರಾಮಯ್ಯ ಸರ್ಕಾರ ಕೂಡ ಇವತ್ತು ಬಂಡವಾಳಶಾಹಿಗಳ ಪರವಾಗಿ ಮತ್ತು ನರೇಂದ್ರ ಮೋದಿ ಸರ್ಕಾರ NDA ಸರ್ಕಾರ ಕೇಂದ್ರದಲ್ಲಿ ಆ ಸರ್ಕಾರ ಕೂಡ ಇವತ್ತು ಎಲ್ಲ ಭೂ ಮಾಲೀಕರು, ಬಂಡವಾಳಶಾಹಿಗಳು ಮತ್ತು ಅಂಬಾನಿ ಅದಾನ್ ಕಂಪನಿಗಳು, ರಿಲಯನ್ಸ್ ಕಂಪ್ನಿಗಳು ಏನಿದಾವೆ, ಟಾಟಾ ಬಿರ್ಲಾ ಅಂಥ ಕಂಪ್ನಿಗಳು ಮತ್ತು ಇದೇನು ಇವತ್ತು ಬಡವರ ರಕ್ತ ಹೀರ್ತಾ ಇದ್ವಿ ಜಿಂದಾಲ್ ಸಂಸ್ಥೆ, ಅಂಥ ಒಂದು ಬಂಡವಾಳಶಾಹಿಗಳಂಥ ಏನು ಕಾರ್ಖಾನೆಗಳಿದೆ ಅಂಥ ಒಂದು ಪರವಾಗಿದೆ ಸರ್ಕಾರ. ಇಲ್ಲಿ ಸ್ಥಳೀಯ ಪ್ರತಿನಿಧಿ ಅಂತ ಬಂದಾಗ ಸ್ಥಳೀಯ ನಮ್ಮ ಸಂಡೂರು ಶಾಸಕರಾದಂಥ ತುಕಾರಾಮ್ ಇದ್ದಾರೆ. ಸುಮಾರು ಇವತ್ತು ತುಕಾರಾಮ್ ಮಾತ್ರ ಸಂಡೂರು ಶಾಸಕ ಮಾತ್ರ ಅಲ್ಲ, ಆತ ಒಬ್ಬ ಸಂತೋಷ್ ಲಾಡ್ನ PA ಅನ್ನೋ ರೀತಿಯಲ್ಲಿ ಆತ ವರ್ತನೆ ಮಾಡ್ತಾ ಇದ್ದಾರೆ. ಈಗ ಎಲೆಕ್ಷನ್ ಬಂದಿದೆ ಸರ್, ಈಗ ಒಂದು 6-8 ಇರ್ಬೋದು ಎಲೆಕ್ಷನ್, ಮಾತ್ರ 8 ಅಂದ ತಕ್ಷಣ ಕುರ್ತಿ ಬಂದು ನಾನು ಭೂಮಿ ಪೂಜೆ ಮಾಡಿದೆ, ನೀರಿನ ನಲ್ಲಿ ಓಪನ್ ಮಾಡಿದೆ ಅಂಥೇಳಿ ಇವತ್ತು ಜನಪ್ರತಿನಿಧಿಗಳನ್ನ ಓಟನ್ನ ಗಿಟ್ಟಿಸ್ಲಿಕ್ಕೆ ಇವತ್ತು ಬರ್ತಾ ಇದ್ದಾರೆ. ನಮ್ಮ ಕುರ್ತಿ ಭಾಗದಲ್ಲಿ ಬಂದಾಗ ನಮ್ಮ ಕುರ್ತಿ ಯುವ ಜನರು, ಯುವ ಸಮುದಾಯ ಮತ್ತು ನಾಗರಿಕ ಜನ ಸಮುದಾಯ ಕುರ್ತಿಗೊಂದು ಭೂಮಿ ಪೂಜೆ ಬಂದಂತಾಗ ಪ್ರಶ್ನೆ ಮಾಡಿದ್ದಾರೆ, ಡಾಂಬರ್ ಫ್ಯಾಕ್ಟ್ರಿ ಬಗ್ಗೆ ಹೋರಾಟ ನಡೀತಾ ಇದೆ, ಇದಕ್ಕೆ ನಿಮ್ಮ ನಿಲುವೇನು, ನಿಮ್ಮ ಉತ್ತರ ಏನಂತ ಬಂದಾಗ ನೀವು ಡಾಂಬರ್ ಫ್ಯಾಕ್ಟ್ರಿ ಹಾಕಿ ಪಕ್ಕದ ನೀವೆಲ್ಲಿದ್ದೀರಿ ಅಂಥೇಳಿ ಈ ಒಂದು ಉಡಾಫೆ ಅನ್ನೋ ಉತ್ತರವನ್ನು ಒಬ್ಬ ಜನಪ್ರತಿನಿಧಿ ನೀಡ್ತಾರಂದರೆ ಅದು ಯಾವ ಮಟ್ಟದ ಒಬ್ಬ ಶಾಸಕನಾಗಿ ಉತ್ತರ ಕೊಡಬಾರ್ದಿತ್ತು, ಒಬ್ಬ ಅನಾಗರಿಕ ರೀತಿಯಲ್ಲಿ ವರ್ತನೆ ಕೊಡೋದಾದರೆ ಮತ್ತು ಇಂಥ ಶಾಸಕ ನಮಗೆ ಬೇಕಾ ಅನ್ನೋ ಒಂದು ಪ್ರಶ್ನೆ ಇದೆ. ಅದೇ ಸಿದ್ದರಾಮಯ್ಯ ಕೂಡ ಮೊನ್ನೆ ಬಳ್ಳಾರಿಲೇ ಒಂದು ವಿಮಾನ ನಿಲ್ದಾಣ ಇದೆ, ಆ ವಿಮಾನ ನಿಲ್ದಾಣ ಒಂದು ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲಾ ಆಡಳಿತ ಮಂಡಳಿ ಇದೆ ಅಂತ ಇರಬೇಕಾದ್ರೆ, ವಿಮಾನ ನಿಲ್ದಾಣ ಇರಬೇಕಾದ್ರೆ ಸಿದ್ದರಾಮಯ್ಯ ಬರ್ತಾ ಇಲ್ಲ. ನೇರವಾಗಿ ಒಬ್ಬ ಖಾಸಗಿ ಸಂಸ್ಥೆ ಒಂದು ವಿಮಾನ ನಿಲ್ದಾಣಕ್ಕೆ ಬಂದು ಇಳಿತಾನಂದರೆ ಒಂದು ಯಾರ ಪರವಾದ ಅಂತ ಇಲ್ಲಿ ಸರ್ಕಾರದ ಏನು ಜನಪ್ರತಿನಿಧಿ ಇದ್ದಾರೆ ಅವರು ಜನಪ್ರತಿನಿಧಿ ಪರವಾಗಿಲ್ಲ, ಬಂಡವಾಳಶಾಹಿಗಳ ಪರವಾಗಿ. ಹೋರಾಟ September ಚಾಲಾಗಿದೆ ಅಂತ ಹೇಳಿದೆ, ಅಲ್ಲಿಂದ ಈವರೆಗೂ ಕೂಡ 1 ಕೂಡ ನಾವು ಪ್ರಥಮ ಬಾರಿಗೆ ತಾಳೂರು ಗ್ರಾಮ ಪಂಚಾಯತಿಯಿಂದ ಹಿಡಿದು ಜಿಲ್ಲಾಧಿಕಾರಿ ಕಚೇರಿವರೆಗೂ ನಾವು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ.
ತಾಳೂರು ಗ್ರಾಮ ಪಂಚಾಯತಿ ಮುಖಾಂತರವಾಗಿ ಲೆಟರ್ ಅನ್ನ ಕೊಟ್ಟಿದ್ವಿ, ಮತ್ತು ಒಟ್ಟು ಯಾವುದು ಕೋಣಗಲ್ಲಲ್ಲಿ ಕೂಡ ನಾವು ಒಂದು ಪಂಚಾಯತಿಗೆ ಲೆಟರ್ ಅನ್ನ ಕೊಟ್ಟಿದ್ವಿ, ಮತ್ತೆ ಕುರ್ತಿ ಗ್ರಾಮ ಪಂಚಾಯತಿ ಕೊಟ್ಟು ಸುಮಾರು ಇಲ್ಲಿ ಸಂಡೂರು ತಾಲೂಕಿನ ಕೆಲವು ಹೋಗಿ ತೋಣಗಲ್ ಹೋಗಿ ಬಂದಿರತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸುಮಾರು ಒಂದು 4 ಒಂದು ಒಂದು 6 ಪಂಚಾಯತಿಗೆ ನಾವು ವಿರೋಧ ಮಾಡಿದ್ದೀವಿ. ಮತ್ತೆ ಕುರ್ತಿ ಭಾಗದಲ್ಲಿ ಕೂಡ ಕುರ್ತಿ ರಸ್ತೆ ಸುಮಾರು ಒಂದು ರಸ್ತೆ ತಡೆಗಳನ್ನು ಕೂಡ ಮಾಡಿದ್ದೀವಿ. ಕುರ್ತಿ ತೋಣಗಲ್ ಭಾಗದಲ್ಲಿ ಕೂಡ ಮುತ್ತಿಗೆ ಹಾಕೋದ್ರ ಮುಖಾಂತರವಾಗಿ ನಾಡ ಕಚೇರಿ ಮುಖಾಂತರವಾಗಿ ಹೋರಾಟ ಮಾಡಿದ್ದೀವಿ. ನಮ್ಮದು ಹೋರಾಟ ಚಾಲು ಆಗಿದೆ ಒಂದು ಮನವಿ ಪತ್ರ ಕೊಡೋದ್ರ ಮುಖಾಂತರವಾಗಿ. ಅಲ್ಲಿಂದ ಇದುವರೆಗೂ ಕೂಡ ಯಾವ ಗ್ರಾಮ ಪಂಚಾಯತ್ ಎಲ್ಲ ತೋಣಗಲ್ಲ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ಹೊತ್ತು ಒಂದು ಡಾಂಬರ್ ಫ್ಯಾಕ್ಟ್ರಿ ಬೇಕಂತೇಳಿ ಸಹಿನ ಮಾಡಿದ್ದಾರೆ. ಮತ್ತೆ ಮುಖ್ಯವಾಗಿ ನಮ್ಮ ಒಂದು ಅತ್ಯಂತ ಇಡೀ ದೇಶದಲ್ಲೇ ಒಂದು ಮಾದರಿ ಈ ಹೋರಾಟ ಅಂತ ಹೇಳಿದ್ರೆ ಕುರ್ತಿ ಹೋರಾಟ. ಅಂದ್ರೆ ಪುರಸಭೆ ಎಲೆಕ್ಷನ್ ಬಂದಾಗ ಪಟ್ಟಣ ಪಂಚಾಯತಿ ಎಲೆಕ್ಷನ್ ಬಂತು, ಪಟ್ಟಣ ಪಂಚಾಯತಿ ಎಲೆಕ್ಷನ್ ಬಂದಾಗ ನಾನ್ ಮುಂದು ತಾನ್ ಮುಂದು ಅಂತೇಳಿ ಓಟನ್ನ ನಾಮಿನೇಷನ್ ಮಾಡಿದಂತ ಸಂದರ್ಭದಲ್ಲಿ ಇಡೀ ಒಂದು ಊರನ್ನ ಒಗ್ಗಟ್ಟು ಮಾಡಿ ನಾವು ಕೂತು ಕುರ್ತಿ ಭಾಗದಲ್ಲಿ ಇಡೀ ಊರನ್ನ ಒಗ್ಗಟ್ಟು ಯಾವುದೇ ಪ್ರತಿ ವ್ಯಕ್ತಿ ಕೂಡ ನಾಮಿನೇಷನ್ ಹಾಕಿಟ್ಬಿಟ್ಟಿಲ್ಲ. ಡಾಂಬಾರ್ ಫ್ಯಾಕ್ಟ್ರಿ ಬಗ್ಗೆ ಉತ್ತರ ಕೊಡಿ, ಅದನ್ನ ಮುಚ್ಚ್ರಿ ಅಂತೇಳಿ ಅದನ್ನ ವಿರೋಧಿಸಿ ನಾವು ಪಟ್ಟಣ ಪಂಚಾಯತಿನ ಚುನಾವಣೆ ಏನಿದೆ ಆ ಚುನಾವಣೆಯನ್ನ ಎಲ್ಲ ಸಂಪೂರ್ಣ ಎಲ್ಲ ಇಡೀ ಗ್ರಾಮಸ್ಥರು ಒಗ್ಗಟ್ಟಾಗಿ ಆ ಚುನಾವಣೆ ಬಹಿಷ್ಕಾರ ಮಾಡಿದ್ದೀವಿ. ಅಲ್ಲಿಂದ ಒಂದು ಹೋರಾಟ ಇದಿರುತ್ತಿದೆ. ಅಂದ್ರೆ ಒಂದು ಪಂಚಾಯತಿ ಮನೆ ಪತ್ರ ಕೊಟ್ಟಿದ್ವಿ, ತಹಶೀಲ್ದಾರಿ ಮನೆ ಪತ್ರನ ಕೊಟ್ಟಿದ್ದೀವಿ, ಮತ್ತು ಜಿಲ್ಲಾಧಿಕಾರಿ ಕಚೇರಿ ಮನೆ ಪತ್ರ ಕೊಟ್ಟರು ಕೂಡ, ಮತ್ತು ಜಿಲ್ಲಾಧಿಕಾರಿ ಕೂಡ ಒಂದು ಸಭೆಯನ್ನು ಕರೆದಾರೆ. ಅಂದ್ರೆ ಆ ಜಿಲ್ಲಾಧಿಕಾರಿ ಸಭೆಯನ್ನು ಕರೆದ ಒಂದು ಸಮಿತಿ ಮಾಡಿದ್ದಾರೆ. ಆ ಒಂದು ಸಮಯ ಅಂದ್ರೆ ಡಾಂಬರ್ ಫ್ಯಾಕ್ಟ್ರಿದ ಹೋರಾಟದ ರೂಪುರೇಷೆ ಏನಿದೆ ಅದ ಸಂಬಂಧಪಟ್ಟ ಎಲ್ಲಾ ಮಾಹಿತಿಗಳನ್ನ ಸಂಗ್ರಹ ಮಾಡಿ ಅಂತೇಳಿ ಒಂದು ಸಮಿತಿ ಮಾಡಿತ್ತು. ಆ ಸಮಿತಿ ಅಲ್ಲಿ ಒಂದು ಆರೋಗ್ಯ ಇಲಾಖೆ ಆಗಿರ್ಬೋದು, ಪರಿಸರ ಇಲಾಖೆ ಮತ್ತೆ ಗಣಿ ಇಲಾಖೆ ಏನಿದೆ ಎಲ್ಲಾ ಇಲಾಖೆಗಳು ವರದಿ ಕೊಟ್ಟಿದ್ದಾರೆ. ಆ ವರದಿ ಕೂಡ ಏನಂದ್ರೆ ಆ ವರದಿಯಲ್ಲಿ ಉಲ್ಲಾಖೆ ಮಾಡಿದಂತ ಅಧಿಕಾರಿಗಳೇನು ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಯಾವುದೇ ರೀತಿ ಇದು ಡಾಂಬರ್ ಫ್ಯಾಕ್ಟ್ರಿಯಿಂದ ಯಾವುದೇ ಒಂದು ಅನಾನುಕೂಲ ಇಲ್ಲ, ಎಲ್ಲ ಆರೋಗ್ಯಕರವಾದಂತ ಇದೆ ಅಂತೇಳಿ ಒಂದು ವರದಿ. ಸರಿ ಕಲಬ ಅವರೇ, ತಮ್ಮ ಹೋರಾಟಕ್ಕೆ ಜಯ ಸಿಗಲಿ. ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಹೋರಾಟದ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದ. ಹಾಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಅವರು ಅಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಏನಂತ ಹೇಳ್ತಾರೆ ನೋಡೋಣ, ಬನ್ನಿ. ಫ್ರೆಂಡ್ಸ್, ಇವತ್ತು ನಾವು ಡಾಂಬರ್ ಕಾರ್ಖಾನೆ ಹತ್ರ ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು ಈ ಡಾಂಬರ್ ಕಾರ್ಖಾನೆ ಯಾವ ರೀತಿ ಇದೆ ಅಂತ. ಇಲ್ಲಿ ಇವತ್ತು ಎಷ್ಟು ಭಯಂಕರ ವಾಸನೆ ಬರ್ತಾ ಇದೆಯಪ್ಪ ಅಂತಂದರೆ ಇಲ್ಲಿ ಮಾತಾಡೋಕ್ಕಾಗ್ತಿಲ್ಲ ನಮ್ಮ ಕೈಲಿ. ಇವತ್ತು ಅಂತಾಪರಿ ಭಾಳ ಭಯಂಕರವಾದ ಒಂದು ವಾಸನೆ ಬರ್ತಾ ಇದೆ ಇಲ್ಲಿ. ಈ ಭಾಗದಲ್ಲಿ ಜನ ಯಾವ ರೀತಿ ವಾಸಿಸ್ತಾರೋ ದೇವರಿಗೆ ವಾಸನೆ ಯಾರು ಈ ಡಾಂಬರ್ ಕಾರ್ಖಾನೆಯಿಂದ ವಿರುದ್ಧ ಪರ ಮತ್ತು ವಿರುದ್ಧ ಎಲ್ಲ ಹೋರಾಟ ನಡೀತಿದ್ರು, ಪರವಾಗಿ ಯಾರು ಮಾತಾಡ್ತಿದ್ರು, ಯಾರು ಹೋರಾಟ ಮಾಡ್ತಿದ್ರು, ಅವ್ರನ್ನ ಕರ್ಕೊಂಬಂದು ಇಲ್ಲಿ ಒಂದು 3 ಇಲ್ಲೇ ಒಂದು ಶೆಡ್ ಹಾಕಿ ಆ ಥರದ್ದು ಏನೇನು ವ್ಯವಸ್ಥೆ ಮಾಡಿ ಅವ್ರಿಗೆ 3 ಇಲ್ಲಿ ವಾಸ ಮಾಡೋಕ್ಕೊಟ್ರೆ ಗೊತ್ತಾಗುತ್ತೆ. ನಮ್ಮ ರಾಜಕಾರಣಿಗಳು ಮತ್ತು ಈ ನಮಗೆ ಸಂಬಂಧಪಟ್ಟ ಯಾವ ರಾಜಕಾರಣಿಗಳನ್ನೆಲ್ಲ ಕರ್ಕೊಂಬಂದು ಇಲ್ಲಿ 3 ವಾಸ್ತವ್ಯ ಮಾಡ್ತಿದ್ರು ಆ ಕಾರಣ ಮಾತ್ರ ಅವ್ರಿಗೆ ಗೊತ್ತಾಗೋದು. ಅಂಥ ಭಯಂಕರ ವಾಸನೆ ಐತೆ, ಇಲ್ಲಿ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟೊಂದು ವಾಸನೆ ಬರ್ತಾ ಇದೆ, ದುರ್ವಾಸನೆ. ಫ್ರೆಂಡ್ಸ್, ನಾವು ದಯಮಾಡಿ ಏನಾದರೂ ಒಂದು ಮಾಡಲೇಬೇಕು ನಮ್ಮ ಊರಿಗೋಸ್ಕರ. ದಯಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಒಂದು ಹೋರಾಟ ಅಂತ ಮಾಡ್ತಕ್ಕಂಥ ಒಂದು ಚಳವಳಿ ರೂಪಿಸ್ತಕ್ಕಂಥ ಕೆಲಸವನ್ನು ನಾವು ಯುವಕರಾಗೆಲ್ಲ ಮಾಡಬೇಕಾಗಿದೆ. ದಯಮಾಡಿ ತಾವು ಈ ಡಾಂಬರ್ ಕಾರ್ಖಾನೆ ಎದುರಿಗೆ ಬನ್ನಿ, ಬಂದರೆ ತಮಗೆಲ್ಲ ಗೊತ್ತಾಗುತ್ತೆ ಯಾವ ರೀತಿ ಇದೆ ಯಾವ ರೀತಿ ಇಲ್ಲ ಅಂತ. ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಯಾವ ರೀತಿ ಕಾಣ್ತಾ ಇದೆ ಅಂತ. ಇವಾಗ ಸದ್ಯಕ್ಕೆ ಕಾರ್ಖಾನೆ ಪ್ರಾರಂಭ ಆಗಿಲ್ಲ, ರಾತ್ರಿ ಮಾತ್ರ ಪ್ರಾರಂಭ ಮಾಡ್ತಾರೆ. ಇವಾಗಲೇ ಇಷ್ಟೊಂದು ದುರ್ವಾಸನೆ ಬರ್ತಾ ಇದೆ, ರಾತ್ರಿ ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಮತ್ತಷ್ಟು ವಾಸನೆ ಬರ್ಬೋದು. ಎಲ್ಲ ತರ ಅಷ್ಟೇ, ಎಲ್ಲ ಫುಲ್ಲು ವಾಸನೆ, ಬಟ್ಟೆ ಕಟ್ಕೊಂಡು ಊಟ ಮಾಡ್ಬೇಕು, ಎಲ್ಲ ಬಾಗಿಲು ಹಾಕೊಂಡು ಊಟ ಮಾಡ್ಬೇಕು, ಎಲ್ಲ ತರ ಸ್ಮೆಲ್. ಧನ್ಯವಾದಗಳು ಬಸವರಾಜ್ ಅವರೇ. ಹಾಗೆ ಅಲ್ಲಿನ ಗ್ರಾಮಸ್ಥರು ಇದ್ರ ಬಗ್ಗೆ ಏನಂತ ಹೇಳ್ತಾರೆ ನೋಡೋಣ ಬನ್ನಿ. ಇವತ್ತು ನಾವು ಬಂದು ಸುಲ್ತಾನಪುರ ಜನ ಹತ್ರ ಇದು ಸ್ಮೆಲ್ ಬರುತ್ತಿಲ್ಲ ಅಂತೇಳಿ ನಿಜವಾಗಿ ಅವ್ರ ಹತ್ರ ತಿಳ್ಕೊಂಬಕ್ಕೋಸ್ಕರ ಸತ್ಯಕ್ಕೋಸ್ಕರ ಬಂದಿದ್ವಿ. ಇವತ್ತು ಎಲ್ಲರೂ ತಾವು ಹೇಳ್ತಾ ಇದ್ರೆ ದಿನ ಊಟ ಮಾಡೋಷ್ಟು ಕೂಡ ಆಗ್ತಾ ಇರಲಿಲ್ಲ, ಆ ಪರಿ ಸ್ಮೆಲ್ ಬರ್ತಾ ಇದೆ, ಮನೆ ಮಕ್ಕಂಡ್ರು ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ, ಸರಿಯಾದ ಒಳ್ಳೆ ಗಾಳಿ ಇಲ್ಲ, ಉಸಿರಾಡೋಕ್ಬಿಟ್ಟಾಗ ಇಲ್ಲಿ ಕಷ್ಟ ಆಗ್ತಿದೆ, ಮುಂದಿನ ಮಕ್ಕಳು ಇಲ್ಲಿ ಬದುಕೋದೇ ವಾತಾವರಣ ತುಂಬ ಕಷ್ಟ ಆಗಿದೆ ಅಂತೇಳಿ ಇಲ್ಲಿ ಜನ ಹೇಳ್ತಾ ಇದ್ದಾರೆ. ಸ್ವಲ್ಪ ಎಲ್ಲ ಕಡೆಗೆ ಇವರೆಲ್ಲ ರಿಪ್ಲೈ ಮಾಡಿದ್ದೇನೆ ನಾವು ಹೇಳ್ತೇನೆ ನಿಮ್ಮ ಮುಂದೆ. ಬನ್ನಿ ಬನ್ನಿ. ಹೌದಾ?
ನಿಮ್ಗೆ ಸ್ಮೆಲ್ ಬರ್ತದಲ್ಲ, ಊಟ ಮಾಡಿಬಿಟ್ಟು ಆಗುತ್ತೆ ಆಗಲ್ಲ ಸರ್, ಅವಾಗ ಭಾರಿ ಇದಾಗ ಹೊಟ್ಟೆ ನೋವು ಆ ಥರ ಏನಾದ್ರು ಹೊಟ್ಟೆ ನೋವು ತೆಂಜವು ಮಕ್ಕಳು ಅಪ್ಪಟ್ಟು ಹೇಳಂಗಿಲ್ಲ ಅದು ಅಷ್ಟು ಬರೀ ವಾಸನ ಬರೋದಕ್ಕೆ ಏನು ದವಾಖಾನಿಗೆ ಇಟ್ಟಿಟ್ಟು ಸಾಕಾಗ್ತದೆ ಮಕ್ಕಳಿಗೆ. ಇಲ್ಲಿ ಯಾವನ ಆಸ್ಪತ್ರೆ ಒಳಗೆ ಜಿಂದಲ್ ಅವ್ರು ಜಿಂದಲ್ ಬರ್ತಾರೆ ಅವ್ರು ಏನು ಮಾಡ್ತಾರೆ ಬಂದು ನಮ್ಗೆ ಏನು ಮಾಡ್ತಾರೆ ಅಷ್ಟೇ ಡೇಲಿ ಬರ್ತಾರ ಅಲ್ಲ ಡಾಕ್ಟರ್ ಹತ್ತಿರಗಿನ ನೋಡಿ ಕೊಡ್ತಾರೆ ಅವ್ರ ಅವ್ರು ಯಾವ ಯಾವ ಅಷ್ಟೇ ಇದು ಮಾಡ್ತಾರ ಹೋಗ್ತಾರ ಅಷ್ಟೇ. ಏನ್ ಅವ್ರನ್ನ ಟ್ರೀಟ್ಮೆಂಟ್ ಒಳ್ಳೇದು ಕೊಟ್ಟಿರ್ತಾರ ಅವ್ರನ್ನ ಮೈ ನೋವು ಇದ್ದವ್ರಿಗೆ ಒಂದೇ, ನಿನ್ ಗಾಯ ಆದ್ರೆ ಒಂದೇ, ಎಲ್ಲ ಒಂದೇ ಇದು ಮಲಾಮು ಒಂದೇ ಗುಳಿಗೆ ಮತ್ತೆ ಬರ್ತಿ ಯಾವ ಇಲ್ಲ ಅದ್ರಾಗ ಅವನೇ ಕೊಟ್ಟಿದ್ವೇ ಕೊಡ್ತಾರ ಅಷ್ಟೇ. ಏನೇನು ಬೇರೆ ಯಾರು ಟ್ರೀಟ್ಮೆಂಟ್ ಅಂತಂದು ಹೇಳಿ ಬೇರೆ ಕೊಡಲ್ಲ. ಪ್ರತ್ಯೇಕ ಈ ತರ ಇದೆ ಇಲ್ಲಿ. ಮುಂದಿನ ದಿನಗಳಲ್ಲಿ ಇಲ್ಲಿ ಸುತ್ತಮುತ್ತ ಏಳು ಹಳ್ಳಿಗಳಿದೆ, ಇಲ್ಲಿ ಏಳು ಹಳ್ಳಿ ಬದುಕೋದೇ ಕಷ್ಟ ಆಗಿದೆ ಇವತ್ತು. ಅದಕ್ಕೋಸ್ಕರ ನಾವು ಜನರ ಮಧ್ಯನೇ ಬಂದು ಇವತ್ತು ಅವ್ರ ಸಮಸ್ಯೆನ ಕೇಳ್ತಾ ಇದ್ದೀವಿ. ಈ ಸಮಸ್ಯೆ ಜನರು ಈ ಥರ ಹೇಳ್ತಾರೆ. ಸ್ನೇಹಿತರೆ, ಇವತ್ತು ನಾವು ಸುಲ್ತಾನ್ಪುರದಲ್ಲಿ ಇದ್ದೀವಿ, ಈ ಡಾಂಬರ್ ಕಾರ್ಖಾನೆ ಇದು ಕಾರ್ಖಾನೆ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಲ್ಲ ಸತತವಾಗಿ ಒಂದು ವರ್ಷ, ಒಂದೂವರೆ ವರ್ಷ ಆಗಬಂತು. ಈ ಒಂದೂವರೆ ವರ್ಷದಲ್ಲಿ ಅನೇಕ ಹೋರಾಟಗಳು ಮಾಡಿದ್ವಿ, ಹೋರಾಟನೂ ಇನ್ನೂ ಮಾಡ್ತಾನೇ ಇದ್ದೀವಿ. ಇವಾಗ ಈ ಡಾಂಬರ್ ಕಾರ್ಖಾನೆ ಆಗಲೇ ಪ್ರಾರಂಭ ಆಗಿಬಿಟ್ಟಿದೆ. ರಾತ್ರಿ ರನ್ ಮಾಡ್ತಾರೆ ಕೆಲವರು, ಬೆಳಿಗ್ಗೆ ಎನಿ ಟೈಮ್ ರನ್ ಇರುತ್ತೆ ಅಂತ ಹೇಳ್ತಾರೆ. ಮತ್ತು ಈ ವಾಸನೆಯಿಂದ ಏನೇನು ಆಗುತ್ತೆ, ಆ ಕಾರ್ಖಾನೆಯಿಂದ ಏನು ತೊಂದರೆ ಆಗ್ತದೆ ಅನ್ನೋದ್ರ ಬಗ್ಗೆ ಸುಲ್ತಾನ್ಪುರದ ಗ್ರಾಮಸ್ಥರೇ ಇದ್ದಾರೆ, ಅವ್ರನ್ನ ಕೇಳೋಣ, ಅವ್ರ ಹತ್ರ ಮಾತಾಡೋಣ. ಮತ್ತೆ ಇದು ಡಾಂಬರ್ ಕಾರ್ಖಾನೆಯಿಂದ ಏನು ವಾಸನೆ ಬರಕತ್ತೆ, ಯಾವ ಥರ ವಾಸನೆ ಫುಲ್ಲು ಬರ್ತದೆ ಯಾವ ಥರ ಬರುತ್ತೆ? ಹಗಲು ರಾತ್ರಿ ಬರ್ತದೆ, ಅಗಲೇ ಬರ್ತಾರೆ ರಾತ್ರಿ ಬರ್ತಾರೆ. ವಾಸನೆ ಬಂದ್ರೆ ಅವ ನೀವೇನು ಮಾಡ್ತೀವಿ? ಏನು ಮಾಡ್ಬೇಕು? ಅದನ್ನು ಮುಗುವ ಮುಚ್ಚೆ ಮಾಡ ಇದು ಮಾಡೋದು. ಮತ್ತು ಊಟ ಮಾಡೋದು ಎಲ್ಲ ಹೆಂಗೆ? ಮತ್ತೆ ನಿರ್ಮಲ್ಲ ಎಲ್ಲ ಆಕ್ಸಿಜನ್ ಮತ್ತೆ ಅದ್ರಾಗೆ ಜೀವನ ಮಾಡೋದಕ್ಕೆ ಯಾವ ಯಾವ ಟೈಮಿಗೆ ಏನಾಗ್ತದೋ ಗೊತ್ತಿಲ್ಲ, ಒಟ್ಟು ಮಾಡ್ತೀವಿ ಜೀವನ ಅಷ್ಟೇ. ಮತ್ತು ನಿಮಗೆ ಎಲ್ಲ ಹಿಂಗೆ ಕಷ್ಟ ಅನ್ನಿಸಿದ್ರೆ ಮತ್ತು ಇವಾಗ ಎಮ್ ಎಲ್ ಎ ಸಂಬಂಧಪಟ್ಟ ಅಧಿಕಾರಿಗಳು ಬಂದ್ರೆ ಅವ್ರು ಏನಂತಾರೆ? ಮಾತಾಡೋದು ಹೋಗ್ತಾರೆ ಅಣ್ಣ. ಇವಾಗ ಮತ್ತೆ ರಾತ್ರಿ ವಾಸನೆ ಜಾಸ್ತಿ ಬರುತ್ತೆ, ಬೆಳಿಗ್ಗೆ ಜಾಸ್ತಿ ಬರುತ್ತೆ? ಹನ್ನೊಂದು ಗಂಟೆ ಮೇಲೆ. ಇವಾಗ ರಾತ್ರಿ ಕೆಲವು ಜನ ಏನು ಹೇಳ್ತಾರೆ, ನೈಟ್ ರನ್ ಮಾಡ್ತಾರೆ, ಬೆಳಿಗ್ಗೆ ಇದು ಮಾಡ್ತಾರೆ ಅಂತ ಹೇಳ್ತಾರಲ್ಲೇ. ಇಲ್ಲಿ ಗೆಜ್ಜಾಗ ಮತ್ತೆ ಫ್ಯಾಕ್ಟ್ರಿ ಬರೋದಕ್ಕಿಂತ ಮುಂಚೆ ಅದ್ರಂಗೆ ಗುಳ್ಳೆ ಎದ್ದಾಳೆ ಕೇಳಿದ್ರಲ್ಲ ಇಲ್ಲಿನ ಸಾರ್ವಜನಿಕ ಸಾರ್ವಜನಿಕರ ಅಭಿಪ್ರಾಯ ಮಾತ್ರ ಹೀಗಿದೆ. ಏನೇ ಹೋರಾಟ ಮಾಡ್ತಿದ್ರು ಕೂಡ ಈ ಕಡೆ ಅಧಿಕಾರಿಗಳಾಯಿತು, ಈ ಭಾಗದ ಜನಪ್ರತಿನಿಧಿಗಳು ಸಹ ಗಮನ ಹರಿಸ್ತಾ ಇಲ್ಲ. ಈ ಸಾರ್ವಜನಿಕ ಸುಲ್ತಾನ್ಪುರದ ಸಾರ್ವಜನಿಕರ ಅಭಿಪ್ರಾಯ ಈ ರೀತಿ. ಎಷ್ಟು ಭಾಳ ಬರ್ತಾ ಇನ್ನು ಭಾಳ ಬರ್ತೈತಪ್ಪ? ಯಾವಾಗ ಯಾವಾಗ ಬರ್ತಾರೆ? ರಾತ್ರಿ ಯಾವಾಗಲೇ ಕೇಳು ಅಲ್ಲ, ದಾರಿ ಗುಂಡು ಬರಂಗಿಲ್ಲ. ಅದೇ ನಾವು ಈಗ ಬಂದು ಕೂಡ ಮೂ ಮುಚ್ಚೆ ಬಂದಿಲ್ಲ ಬರ ಕೂಡ. ಮತ್ತೇನು ರೋಗಗಳು ಹಂಗೆಲ್ಲ ಬರ್ತದವ? ಹಿಂಗ ರೋಗ ಏನು ಬರ್ತದೆ ಸ್ಟಾರ್ಟ್ ಆಗ್ಯಾವ? ಏನೈತೆ ಏನು ಯಾರಿಗೆ ಗೊತ್ತಪ್ಪ, ಎಲ್ಲ ರೋಗ ಬರ್ತೈತೆ, ಎಲ್ಲ ಬರುತ್ತೆ. ಏನು ದಿನ ಮಕ್ಕಳು ಮಾಡ್ಕೊತಿಲ್ಲ, ಮತ್ತೇನು ಮಾಡೋದು ನಿಮಗಿಲ್ಲ. ವಾಸನೆ ಬರಕತ್ತೆ ಹಿಂಗೆ ಏನು ಅನ್ನೋದು ತಾನೇ ಪಾಡಿ ಕಬ್ಬು ವಾಸನೆಪ್ಪ ತಲೆ ಜಿಡ್ಡ ಅಂದ್ಬಿಡ್ತದೆ. ಆಗಿಂದ ಇಲ್ಲಂಗ ಬರೀ 5 ನಿಮಿಷಕ್ಕೆ ಮನುಷ್ಯನ ತಲೆ ತಿರುಗಂತ ನೋಡಿದ್ರಲ್ಲ ವೀಕ್ಷಕರೇ, ಸುಲ್ತಾನ್ಪುರದ ಗ್ರಾಮಸ್ಥರು ಡಾಂಬರ್ ಕಾರ್ಖಾನೆಯಿಂದ ಎಷ್ಟು ಬೇಸತ್ತೋಗಿದ್ದಾರಂತ. ಆದಷ್ಟು ಬೇಗ ಆ ಗ್ರಾಮಸ್ಥರಿಗೆ ಈ ವಿಷಕಾರಿ ಕಾರ್ಖಾನೆಯಿಂದ ಮುಕ್ತಿ ಸಿಗಲಿ ಅಂತ ಕೇಳ್ತಾ ಈ ಕಾರ್ಯಕ್ರಮವನ್ನು
ಇಲ್ಲಿಗೆ ಮುಕ್ತಿ ಬಸಮ್ಮ. ಧನ್ಯವಾದಗಳು. ನೋಡ್ತಾ ಇರಿ ಸದಾ ಸಮಾಜಕ್ಕಾಗಿ ಕೆಡಿಎ ನ್ಯೂಸ್. ನರೇಂದ್ರ ಮೋದಿ ಅವರು ಮತ್ತು ಸಿದ್ದರಾಮಯ್ಯ ಅವರು ಮನಸ್ಸು ಮಾಡಬೇಕು, ಇಲ್ಲಾಂದ್ರೆ ಅದೇ ಡಾಂಬರ್ ಫ್ಯಾಕ್ಟರಿ ಆ ಸಿದ್ದರಾಮಯ್ಯ ಮತ್ತೆ ನರೇಂದ್ರ ಮೋದಿ ಬಂದು ಹಾಕಿ 23ನೇ ತಾರೀಕಿಗೆ ನಾನು ಜಾಡ್ತು. ಇವತ್ತು ಬಹಳ ದುಃಖಕರ, ಕೆಲವು ಪ್ರಜಾಪ್ರತಿನಿಧಿಗಳು ಬಂದಾರೆ, ಬಂದವರು ನಿಮಗೆ ಹೋರಾಟಕ್ಕೆ ಜಯವಾಗಲಿ ಅಂತ ಅಲ್ಲಿಂದ ಅಲ್ಲಿಗೆ ಓಡೋದು. ಅರೆ ಐದೇ ನಿಮಿಷಕ್ಕೆ ಮನುಷ್ಯನ ಎಲ್ಲ ತಿರುಗಂತ ಕೊಟ್ಟಿರತಕ್ಕಂತ ಬಿರುದುಗಳು ಇದಾವೆ. ಅವೇನಪ್ಪ ಅಂತಂದ್ರೆ 3 108 ಕೇಸ್ಗಳು ಮತ್ತೆ 4 109 ಕೇಸ್ಗಳು. ದಯವಿಟ್ಟು ನಾವೆಲ್ಲ ಕೇಳೋದಿಷ್ಟೇ, ನೀವೆಲ್ಲರೂ ಪ್ರತಿಯೊಬ್ಬರು ಲೀಡರ್ ಆಗ್ಬೇಕು.